ಸ್ವಾಗತ, ನಾನು ಶ್ರುತಿ. ಇವತ್ತಿನ ಹೆಡ್ಲೈನ್ಸ್. ದಾವಣಗೆರೆ ನಗರದ ಜಿಲ್ಲಾ ಚಿಗಟೇರಿ ಆಸ್ಪತ್ರೆ ಮುಂದೆ ವೈದ್ಯಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ವೇತನ ಮತ್ತು ಶಿಷ್ಯವೇತನ ನೀಡುವಂತೆ ಪ್ರತಿಭಟನೆ. ಜಗಳೂರು ತಾಲೂಕಿನ ಆಸ್ಕೋಡ ಗ್ರಾಮದಲ್ಲಿ ನಡೆದಂತಹ ಕೃಷಿ ಮತ್ತು ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆ ಮತ್ತು ಪ್ರತಿನಿಧಿಗಳ ಆಯ್ಕೆ ಸಂದರ್ಭದ ಕೊಂಚ ಕಸಿಬಿಸಿ ಉಂಟಾದ ಘಟನೆ. ದೇವರಹಿಪ್ಪಾರಾಗಿ ಶಾಸಕರ ಅನುಮತಿಯ ಮೇರೆಗೆ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಮೆತ್ತರಿಗೆ ಅದ್ದೂರಿಯಾಗಿ ತಾಲೂಕು ಅಧ್ಯಕ್ಷ ಸಿದ್ದಗುಳ್ಳಾರವರಿಂದ ಚಾಲನೆ. ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಸಾಯಬಣ್ಣ ದೂಳಬ ಎಂಬ ರೈತ ತನ್ನ 4 ಎಕರೆ ಜಮೀನಿನಲ್ಲಿ ಬೆಳೆದ 10 ಬೆಳೆ ಕೈಕೊಟ್ಟ ಹಿನ್ನೆಲೆ ವಿಷ ಸೇವಿಸಿ ಆತ್ಮಹತ್ಯೆ. ಇಂಡಿ ತಾಲೂಕಿನ ಸಾತರಗಾಂ ಸೀಮಂತದಲ್ಲಿ ಹೊಂಡಾ ಶೈನ್ ಮೋಟಾರ್ ಸೈಕಲ್ನಲ್ಲಿ ಅಕ್ರಮವಾಗಿ ಶ್ರೀಗಂಧದ ಗಿಡಗಳನ್ನು ಕಡಿದು ಸಾಗಿಸುತ್ತಿದ್ದ ಇಬ್ಬರ ಆರೋಪಿಗಳ ಬಂಧನ. ಸಿಂದಗಿ ತಾಲೂಕಿನ ಗವಸವಳಗಿ ಗ್ರಾಮದಲ್ಲಿ ರೈತರು ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಖಂಡಿಸಿ ತಹಶೀಲ್ದಾರರ ಕಚೇರಿ ಬೀಗ ಜಡಿದು ಪ್ರತಿಭಟನೆ. ವಾರ್ತೆಗಳ ವಿವರ. ದಾವಣಗೆರೆ ಜಿಲ್ಲಾ ಚಿಗಟೇರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಕೋಟದ ಗೃಹ ವೈದ್ಯರು ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಬರುತ್ತಿರುವ ಶಿಷ್ಯ ವೇತನವನ್ನು ಕಳೆದ 7.5 ತಿಂಗಳಿಂದ ಡಿಎಂಇ ತಡೆದಿರುವ ಕಾರಣ ವೇತನ ಮತ್ತು ಶಿಷ್ಯ ವೇತನ ನೀಡುವಂತೆ ವಿದ್ಯಾರ್ಥಿಗಳು ಮತ್ತು ವೈದ್ಯಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಚಿಗಟೇರಿ ಜಿಲ್ಲಾ ಆಸ್ಪತ್ರೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ದಾವಣಗೆರೆ ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಕೂಟದ ಗೃಹ ವೈದ್ಯರು ಹಾಗೂ ಪಿಜಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಕಳೆದ 7.5 ತಿಂಗಳಿಂದ ವೇತನ ಪಾವತಿ ಆಗಿರುವುದಿಲ್ಲ. ಸಾವಿರಾರು ರೋಗಿಗಳಿಗೆ ಜೀವ ಆಧಾರವಾಗಿರುವ ಸಿಜಿ ಜಿಲ್ಲಾ ಆಸ್ಪತ್ರೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ದಾವಣಗೆರೆಯಲ್ಲಿ ಹಗಲಿರುಳು ದುಡಿಯುವ ವೈದ್ಯ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಬರುತ್ತಿದ್ದ ಶಿಷ್ಯ ವೇತನವನ್ನು ಕಳೆದ 7.5 ತಿಂಗಳಿಂದ ಡಿಎಂಇ ತಡೆದಿರುವ ಕಾರಣ ಶಿಷ್ಯ ವೇತನವು ತಮಗೂ ತಮ್ಮ ಕುಟುಂಬಕ್ಕೂ ಆಧಾರವಾಗುವುದೆಂದು ನೆಚ್ಚಿಕೊಂಡು ಪ್ರವೇಶ ಪಡೆದಿರುವ ಸರ್ಕಾರಿ ಕೂಟದ ಬಡ ವಿದ್ಯಾರ್ಥಿಗಳು ತಮ್ಮ ಸೇವೆಗೆ ವೇತನ ಇರದೇ ಕಣ್ಣೀರಿಡುತ್ತಿದ್ದಾರೆ. ಓಪಿಡಿ ವಾರ್ಡ್, ಓಟಿ ಹೆರಿಗೆ ಕೋಣೆ, ಎಮರ್ಜೆನ್ಸಿ ಕ್ಯಾಶುವಾಲಿಟಿ ICU ಒಳಗೊಂಡಂತೆ ಇನ್ನು ಹಲವು ಪ್ರಮುಖ ವಿಭಾಗಗಳಲ್ಲಿ ಒಟ್ಟಾರೆ 235 ವೈದ್ಯ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಸೇವೆಗಾಗಿ ಸರ್ಕಾರ ಇಷ್ಟು ವರ್ಷಗಳಿಂದ ನೀಡುತ್ತಿರುವ ಶಿಷ್ಯ ವೇತನವನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಅಸಂಬದ್ಧ ಕಾರಣ ನೀಡಿ ದಿಢೀರನೆ ತಡೆಹಿಡಿದು ವಿದ್ಯಾರ್ಥಿಗಳಿಂದ ಪುಕ್ಕಟೆ ದುಡಿಸಿಕೊಂಡು ದೌರ್ಜನ್ಯ ಎಸಗುತ್ತಿದ್ದಾರೆ. ಈ ವಿಚಾರ ಕುರಿತು ವರ್ಷದ ಕೆಳಗೆ ತೀರ್ಮಾನ ತೆಗೆದುಕೊಳ್ಳಬೇಕಿದ್ದರೂ ಅಸಂಬದ್ಧ ಕಾರಣ ನೀಡುತ್ತಾ ಕಡತಗಳನ್ನು ಅನವಶ್ಯಕವಾಗಿ ಬೇರೆ ಅಧಿಕಾರಿಗಳೆಡೆಗೆ ದೂಡುತ್ತಾ ನಿರ್ಲಕ್ಷ್ಯ ತೋರಿ ಸತಾಯಿಸುತ್ತಿದ್ದಾರೆ. ಕಳೆದ 6 ತಿಂಗಳಿಂದ ಬಡ ವಿದ್ಯಾರ್ಥಿಗಳು ತಮ್ಮದೇ ಜೇಬಿನಿಂದ ವ್ಯಯಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಚಿವರನ್ನು ಹಲವು ಬಾರಿ ಭೇಟಿ ಮಾಡಿ ಮನವಿ ಮಾಡಿದರೂ ನೆಪ ಹೇಳುತ್ತಾ ಪೊಳ್ಳು ಆಶ್ವಾಸನೆ ನೀಡುತ್ತಾ ಕಾಲ ತಳ್ಳುತ್ತಿರುವುದು ಜೀವ ಕಾಯುವ ವೈದ್ಯರ ಜೀವ ಹಿಂಡಿದಂತಾಗಿದೆ. ಸಾಲ ಮಾಡಿ ಶುಲ್ಕ ಕಟ್ಟಿ ಓದುವ ಸಿಇಟಿ ಬಡ ವೈದ್ಯ ವಿದ್ಯಾರ್ಥಿಗಳಿಂದ ಹಗಲಿರುಳು ಪುಕ್ಕಟೆ ದುಡಿಸಿಕೊಂಡು ಶಿಷ್ಯ ವೇತನ ನೀಡದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯು ನಿರ್ದಾಕ್ಷಿಣ್ಯತೆ ತೋರಿಸಿದೆ. ಇಷ್ಟಾದರೂ ಸಹಿಸಿಕೊಂಡು ರೋಗಿಗಳ ಹಿತದೃಷ್ಟಿಯಿಂದ ಕಳೆದ 7.5 ತಿಂಗಳು ಸೇವೆ ಸಲ್ಲಿಸುತ್ತಿದ್ದರೂ ಸರ್ಕಾರ ಲೆಕ್ಕಿಸದೇ ಇರುವುದು ತಾಳ್ಮೆ ಪರೀಕ್ಷೆ ಮಾಡಿದಂತಾಗಿದೆ. ಸರ್ಕಾರ ಹಾಗೂ ಇಲಾಖೆಯು ಇನ್ನೊಂದು ವಾರದೊಳಗೆ ಶಿಷ್ಯ ವೇತನ ಮಂಜೂರು ಮಾಡದಿದ್ದಲ್ಲಿ ವೈದ್ಯರು ಹೋರಾಟ ತೀರ್ವಗೊಳಿಸಲು ನಿರ್ಧರಿಸಿದ್ದಾರೆ. ಇದರಿಂದಾಗುವ ಪರಿಣಾಮಗಳಿಗೆ ಸರ್ಕಾರ ಹಾಗೂ ಇಲಾಖೆಯ ಬೇಜವಾಬ್ದಾರಿತನವೇ ನೇರ ಹೊಣೆಯಾಗಿರುತ್ತದೆ. ನಾವು ಚಿಗಟೇರಿ ಜಿಲ್ಲಾಸ್ಪತ್ರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ದಾವಣಗೆರೆ ಎರಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಪಿಜಿ ವೈದ್ಯರು, ಸ್ನಾತಕೋತ್ತರ ವೈದ್ಯರು ಮತ್ತು ಹೌಸ್ ಸರ್ಜನ್ಸ್ ಇದೀವಿ. ಸೊ ಇಲ್ಲಿ ನಾವು ಈ ಸರ್ಕಾರಿ ಆಸ್ಪತ್ರೆ, ಪಿಜಿ ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ
ಗೌರ್ಮೆಂಟಿಂದ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಆಗೋ ಬರೀ 34 ಜನ ಇದ್ದಾರೆ. ಆದರೆ ಈ 1200 ಬೆಡ್ಡೆಡ್ ಹಾಸ್ಪಿಟ್ಲ್ ಹೆಂಗೆ ನಡೀತಾ ಇದೆ? ಇದಕ್ಕೆ ಕಾರಣ ಈ 235 ಜನ ಸ್ನಾತಕೋತ್ತರ ವೈದ್ಯರು ಮತ್ತು ಇನ್ನೂ ಉಳಿದಿದ್ದ ಅಗ್ರವೈದ್ಯರಿದ್ದಾರೆ. ಇದರಿಂದಾಗಿ ಹಗಲು ರಾತ್ರಿ ಯಾವುದು ವಾರಗಳ ಪಡೆಯುವಂತೆ ಈ ಆಸ್ಪತ್ರೆ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಈ ನಡ್ಕೊಂಡು ಹೋಗ್ತಿರೋದಕ್ಕೆ ನಾವೀಗ ಸರ್ಕಾರಿ ಆಯ್ಕೆ ಪರೀಕ್ಷೆಯಿಂದ ಆಯ್ಕೆ ಆಗಿ ಸರ್ಕಾರದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ವೈದ್ಯರು. ಇದಕ್ಕಾಗಿ ಸರ್ಕಾರ ನಮಗೆ ಕಳೆದ ಯಾವ ಜಗಳೂರು ತಾಲೂಕಿನ ಆಸಗೋಡ ಗ್ರಾಮದಲ್ಲಿ ನಡೆದಂತಹ ಕೃಷಿ ಮತ್ತು ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆ ಮತ್ತು ಪ್ರತಿನಿಧಿ ಆಯ್ಕೆ ಸಂದರ್ಭದಲ್ಲಿ ಕೊಂಚ ಪ್ರತಿರೋಧ ಉಂಟಾಯಿತು. ಜಗಳೂರು ತಾಲೂಕಿನ ಅಸಗೋಡು ಗ್ರಾಮದಲ್ಲಿ ನಡೆದಂತಹ ಕೃಷಿ ಮತ್ತು ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆ ಮತ್ತು ಪ್ರತಿನಿಧಿ ಆಯ್ಕೆ ಸಂದರ್ಭದಲ್ಲಿ ಕೊಂಚ ಪ್ರತಿರೋಧ ಉಂಟಾಯಿತು. ಈಗಾಗಲೇ ಒಂದು ಬಾರಿ ಮುಂದೂಡಿದಂತಹ ಚುನಾವಣೆ ಇಂದು ನಡೆಯಬೇಕಿತ್ತು. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಾಯದಿಂದ ಇಂದಿನ ಒಂದು ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂತಹ ಒಂದು ಕಾರ್ಯಕ್ಕೆ ಮುಂದಾದಂತೆ ಕಂಡು ಬಂತು. ಗ್ರಾಮಸ್ಥರು ಇಂದು ಚುನಾವಣೆ ನಡೆಯಬೇಕಿದ್ದ ಸಂದರ್ಭದಲ್ಲಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಗೈರು ಆಗಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತ್ತು. 8 ಜನ ಸದಸ್ಯರು ಈಗಾಗಲೇ ಒಂದು ಕಡೆ ಸೇರಿ ಸಭೆಯನ್ನು ಮಾಡಿ ಚುನಾವಣೆಗೆ ಮುಂದಾಗುತ್ತಿದ್ದಾರೆ. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಊರಿನ ಅಮಾಯಕ ಜನಗಳನ್ನು ಮುಂದೆ ಬಿಟ್ಟು ಪ್ರಚೋದನಕಾರಿಯಾದಂಥ ಮಾತುಗಳನ್ನು ಹೇಳುತ್ತಾ ಜನರನ್ನು ದಿಕ್ಕು ತಪ್ಪಿಸುವ ಚಟುವಟಿಕೆ ಜಗಳೂರು ತಾಲೂಕಿನ ಅಸಗೋಡು ಗ್ರಾಮದಲ್ಲಿ ನಡೆಯಿತು. ಕಾರ್ಯದರ್ಶಿ ಕಾಳ್ತಾ ಇದ್ದಾನಂತ ಅವನ್ ಯಾರು ಕಿಡ್ನಾಪ್ ಮಾಡಿದಾರಂತ ಗೊತ್ತಾಗಿಲ್ಲ. ಯಾರು ಕಿಡ್ನಾಪ್ ಆಗಿದೆ? ಅವ್ನು ಎಲ್ಲ ಹೋಗಿದ್ದಾನೆ? ಯಾರು ಕಿಡ್ನಾಪ್ ಆಗ್ಯಾರಿ? ಸಿಕ್ತಿಲ್ಲ. ಯಾರು ಕಿಡ್ನಾಪ್ ಆಗಿದೆ? ಜನಗಳು ಅವರು ಊರ್ ಪ್ರದೇಶ ಬಂದಿದ್ರೆ ನಮ್ ಜಾತ್ರೆ ನಿಲ್ತದ್ದು ಮಾಡಬೇಡ ಅಂತ ಪ್ರದೇಶಕ್ಕೆ ಬಂದರು. ಜನ ಎಲ್ಲ ನಮ್ ಜವಾಬ್ದಾರಿ ನೀವು ಅದು ಬೇಡ, ನೀವು ಲಕ್ಷ್ಯ ಮಾಡಿದ್ರೆ ಲಕ್ಷ್ಯ ಕೊಡ್ತೀರಿ. ಈಗ ಬುಕ್ ತಂದಿದ್ಯಾ? ಒಂದ್ ಬುಕ್ ತಗೊಂಬಂದ್ಬಿಡಿ, ಬುಕ್ ತಗೊಂಬಂದ್ಬಿಡಿ. ಈಗ ನೀವು ಇಲ್ಲಿ ಇದ್ದೀರಿ ತರ ಸ್ಪಾಟ್ ಅಲ್ಲಿ, ನೀವು ಪ್ರೊಸೀಡಿಂಗ್ಸ್ ಗೆ ಇಂತ ಕಾರಣಕ್ಕೆ ಅಂತ ನೀವು ಬೇಕಾದ್ರೆ ಹಾಕೊಳ್ಳಿ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪಾರಾಗಿ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಜಿಲ್ಲಾ ನಿರ್ದೇಶಕರ ಸಹಯೋಗದಲ್ಲಿ ರೈತರಿಗೆ ಕೃಷಿ ಇಲಾಖೆ ವತಿಯಿಂದ ಇಲಾಖೆಗಳ ನಡೆಗೆ ರೈತರ ಮನೆಯ ಬಾಗಿಲಿಗೆ ಎಂಬ ಹೆಸರಿಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಇಲಾಖೆಗಳ ನಡೆಗೆ ರೈತರ ಮನೆ ಬಾಗಿಲಿಗೆ ದೇವರ ಹಿಪ್ಪರಿಗಿ ಪಟ್ಟಣದಲ್ಲಿ ಚಾಲನೆ ನೀಡಲಾಯಿತು. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗಿ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಜಿಲ್ಲಾ ನಿರ್ದೇಶಕರ ಸಹಯೋಗದಲ್ಲಿ ರೈತರಿಗೆ ಕೃಷಿ ಇಲಾಖೆ ವತಿಯಿಂದ ಇಲಾಖೆಗಳ ನಡೆಗೆ ರೈತರ ಮನೆಯ ಬಾಗಿಲಿಗೆ ಎಂಬ ತೆರಿಗೆ ಅದ್ದೂರಿ ಚಾಲನೆ ನೀಡಲಾಯಿತು. ದೇವರ ಇಪ್ಪರಿಗಿ ಶಾಸಕರ ಅನುಮತಿಯ ಮೇರೆಗೆ ಬಿಜೆಪಿ ತಾಲೂಕು ಅಧ್ಯಕ್ಷ ಸಿದ್ದು ಬುಳ್ಳ ಅವರಿಂದ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆ ನಿರ್ದೇಶಕರು ಹಾಗೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರೈತರು ಭಾಗವಹಿಸಿದ್ದರು. ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ 4 ಎಕರೆ ಜಮೀನಿನಲ್ಲಿ ಹತ್ತಿ ಬೆಳೆ ಕೈಕೊಟ್ಟ ಹಿನ್ನೆಲೆ ರೈತ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ವಿಷ ಸೇವಿಸಿ ರೈತನೋರ್ವ ಆತ್ಮಹತ್ಯೆಗೆ ಶರಣು. ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಸಾಯಿಬಣ್ಣ ದುಳಬ ಮೃತ ದುರ್ದೈವಿ. ತನ್ನ 4 ಎಕರೆ ಜಮೀನಿನಲ್ಲಿ ಬೆಳೆದ ಹತ್ತಿ ಬೆಳೆ ಕೈಕೊಟ್ಟ ಹಿನ್ನೆಲೆ ಮನ ನೊಂದು ತನ್ನ ಮನೆಯಲ್ಲಿಯೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅಲಮೇಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿಗಾರರು ರಾಹುಲ್ ಎಂಪೂರಿ, ಸಿಂದಗಿ, ಹಂಸ ಟಿವಿ, ದಾವಣಗೆರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾತಲ್ಗಾಂವ್ ಸೀಮಂತರಲ್ಲಿ ಇಬ್ಬರು ಹೋಂಡಾ ಸೈಕಲ್ ಮೋಟಾರ್ನಲ್ಲಿ ಅಕ್ರಮವಾಗಿ ಶ್ರೀಗಂಧದ ಗಿಡಗಳನ್ನು ಕಡಿದುಕೊಂಡು ಸಾಗಾಟ ಮತ್ತು ಮಾರಾಟ ಮಾಡಲು ಹೊರಟಿದ್ದಾಗ ಪಿಎಸ್ಐ ಎಂ ಸಿಂಧೂರ್ ಅವರಿಗೆ ಸಿಗೆ ಬಿದ್ದಿದ್ದಾರೆ. ಶ್ರೀಗಂಧದ ಕಟ್ಟಿಗೆ ಕಳ್ಳ ಸಾಗಾಟ ಹಾಗೂ ಮಾರಾಟ ಮಾಡುತ್ತಿದ್ದ ಇಬ್ಬರು ಕಳ್ಳರ ಬಂಧನ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾತಲಗಾಂವ್ ಸೀಮಾಂತರಲ್ಲಿ ಇಬ್ಬರು ಅಕ್ರಮವಾಗಿ ಶ್ರೀಗಂಧದ ಗಿಡಗಳನ್ನು ಕಡಿದುಕೊಂಡು ಸಾಗಾಟ ಮತ್ತು ಮಾರಾಟ ಮಾಡಲು ಇಂಡಿ ಅಲಮೇಲ ಮಾರ್ಗವಾಗಿ ಇಂಡಿ ಕಡೆಗೆ ಹೋಂಡಾ ಶೈನ್ ಮೋಟಾರ್ ಸೈಕಲ್ನಲ್ಲಿ ಸಾಗಿಸುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಇಂಡಿ ಗ್ರಾಮೀಣ ಠಾಣೆ ಪಿಎಸ್ಐ ಎಂ ಎನ್ ಸುಂದೂರ ಮತ್ತು ಮೇಲ್ ಅಧಿಕಾರಿಗಳಾದ ಶ್ರೀ ಎಂ ಬಿ ಸುಂಕದ, ಡಿಎಸ್ಪಿ ಇಂಡಿ ಹಾಗೂ ಶ್ರೀ ಎಚ್ ಎಂ ಪಾಟೀಲ್ ಸಿಪಿಐ ಇಂಡಿ ರವರ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳಾದ ಎಂ ಎಚ್ ಉಗ್ಯನ್ನವರ, ಎಸ್ ಎಂ ಬಗಲಿ, ಆರ್ ಎಚ್ ಕಡದರಾಳ ಇವರೊಂದಿಗೆ ದಾಳಿ ಮಾಡಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳಾದ ಗುಣಕಿ ಗ್ರಾಮದ ಸದಾಶಿವ ಹುಸನಪ್ಪ ಹರಿಜನ 44 ವರ್ಷ ಹಾಗೂ ಮಿಂಚನಾಳ ಗ್ರಾಮದ ಶ್ರೀಮಂತ ಭಾಗಪ್ಪ ಹರಿಜನ 35 ವರ್ಷ. ಇವರು ಶ್ರೀಗಂಧದ ಕಟ್ಟಿಗೆ ಒಟ್ಟು
30 ಕೆಜಿ ಶ್ರೀಗಂಧದ ಕಟ್ಟಿಗೆ ಮೊತ್ತ 24,300 ರೂಪಾಯಿಗಳು ಹಾಗೂ ಒಂದು ಸೈಕಲ್ ಮೋಟರ್ ಸಮೇತ ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಗಬಸವಳಗಿ ಗ್ರಾಮದ ರೈತರು ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಸಮರ್ಪಕವಾಗಿ ವಿದ್ಯುತ್ ನೀಡುವಂತೆ ಪ್ರತಿಭಟಿಸಿದ್ದಾರೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗಬಸವಳಗಿ ಗ್ರಾಮದ ರೈತರು ವಿಜಯಪುರ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ. ಹಾಗಾಗಿ ರೈತರು ಬೆಳೆದ ಬೆಳೆಗಳ ಒಣಗಿ ಹೋಗುತ್ತವೆ. ಆದ್ದರಿಂದ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡುವಂತೆ ಟೈಯರಿಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ್ದಾರೆ. ರೈತರ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರದಲ್ಲಿ ಅಸ್ತವ್ಯಸ್ತ ಉಂಟಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವ ವ್ಯಕ್ತಿ ವಿರುದ್ಧ ಸೂಕ್ತ ಕ್ರಮ ವಹಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಜನರು ಕಾಲ್ನಡೆಯ ಮೂಲಕ ಹೋರಾಟ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಖಂಡಿಸಿ ಇಂದು ತಹಶೀಲ್ದಾರ್ ಕಚೇರಿ ಬೀಗ ಜಡಿದು ಪ್ರತಿಭಟನೆ. ಆಗಸ್ಟ್ 15, 2018 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಂದಗಿ ಪ್ರಭಾರಿ ವಿಸ್ತೀರ್ಣ ಅಧಿಕಾರಿ ಬಸಯ್ಯ ಗುಳಮಠ, ಈತನು ರಾಷ್ಟ್ರ ಧ್ವಜಾರೋಹಣ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ಇಲ್ಲಿಯವರೆಗೂ ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು, ಮೇಲಾಧಿಕಾರಿಗಳ ಸ್ಥಳಕ್ಕೆ ಬರಬೇಕೆಂದು ಪಟ್ಟಿ ಹಿಡಿದು ಅಂಬೇಡ್ಕರ್ ವೃತ್ತದಿಂದ ಕಾಲ್ನಡಿಗೆಯಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶಭರಿತ ಘೋಷಣೆ ಕೂಗುತ್ತಾ ತಾಲೂಕು ದಂಡ ಅಧಿಕಾರಿಗಳ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಇದಿಷ್ಟು ಇವತ್ತಿನ ಹೈಲೈಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಹಂಸ ಟಿವಿ ಕನ್ನಡ, ಇದು ನಿಮ್ಮ ವಾಹಿನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.